ಪೆಟ್ರೋಲ್ ಡೀಸೆಲ್ ಗ್ಯಾಸ್ ನೋಡಿದ ಸುಮ್ಮನೆ ಯಾಕ್ರಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಅಂತಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗೋಯ್ತು ಅಂತ ಸುಳ್ಳು ಹೇಳೋದು. ಆಮೇಲೆ ಹಿಂದೆ ಮನಮೋಹನ್ ಸಿಂಗ್ ಅವರು ಸರ್ಕಾರ ಸಾಲ ಮಾಡಿಬಿಟ್ಟಿತ್ತು, ಅದಕ್ಕೋಸ್ಕರ ಸಾಲ ತೀರಿಸೋಕ್ಕೋಸ್ಕರ ನಾವು ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಹೆಚ್ಚು ಮಾಡಬೇಕಾ ಬಂದ್ಬಿಡ್ತು ಅಂತ ಅನ್ನೋದು ಬರೀ ಸುಳ್ಳೆ. ನಾನು ಸುಮ್ಮನೆ ನಿಮಗೆ ಹೇಳ್ತೀನಿ ನೋಡಿ, 2011-12 ಒಂದು ಕಚ್ಚಾ ತೈಲ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಒಂದು ಬ್ಯಾರಲ್ಗೆ ಎಷ್ಟು ದುಡ್ಡಿತ್ತು ಅಂತ, ಎಷ್ಟು ಡಾಲರ್ ಇತ್ತು ಅಂತ, 125.45 ಡಾಲರ್ 2011-12. 2012-13 107.97 ಡಾಲರ್. 2014 105.52 ಡಾಲರ್. ಇವ್ರು ಬಂದ ವರ್ಷ 105.42 ಡಾಲರ್. ಆಮೇಲೆ 2014-15 84.16 ಡಾಲರ್ ಒಂದು ಬ್ಯಾರಲ್ಗೆ. 2016 46.17 ಡಾಲರ್. 2017 47.56 ಡಾಲರ್. 2018 56.43 ಡಾಲರ್. 2019 49.88 ಡಾಲರ್. 2020 63.93 ಡಾಲರ್. 2021 54.77 ಡಾಲರ್. 2021 70 ಡಾಲರ್. ಇವತ್ತು 79 ಡಾಲರ್. ಯಾವತ್ತಾರು 100 ತಾಟಿದೆಯೇ ಇವ್ರ ಕಾಲದಲ್ಲಿ? ಅರೌಂಡ್ 60 ಡಾಲರ್ನಲ್ಲೇ ಇದೆ, ಆವರೇಜ್ ಡಾಲರ್ನಲ್ಲೇ ಇದೆ. ಆದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಇದಕ್ಕೆ ಅನುಗುಣವಾಗಿ ಇಳಿಸಿದಾರ ನೋಡಿ. ನಿಮಗೆ 125 ಡಾಲರ್ ಇದ್ದಾಗ ಡೀಸೆಲ್ ಬೆಲೆ 40.91 ರೂಪಾಯಿ ಇತ್ತು ಡೀಸೆಲ್ ಬೆಲೆ. ಇವತ್ತೆಷ್ಟು ಬೆಲೆ? 87.91. 79 ಡಾಲರ್ ಇರುವಾಗ 87.91. 125 ಡಾಲರ್ ಇರುವಾಗ 40.91. ಆಮೇಲೆ ಡೀಸೆಲ್ ಬೆಲೆ ಅಲ್ಲ, ಪೆಟ್ರೋಲ್ ಬೆಲೆ 78.57 ಇತ್ತು ಆಗ, ಇವತ್ತು 102 ರೂಪಾಯಿ ಇದೆ. 79 ಡಾಲರ್ ಇರುವಾಗ 102, 125 ಡಾಲರ್ ಇರುವಾಗ 78. ಹೂ ಇಸ್ ರೆಸ್ಪಾನ್ಸಿಬಲ್? ಬೆಲೆ ಏರಿಕೆಗೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಯಾರು ಕಾರಣ? ಇವತ್ತು ಬೆಲೆ ಏರಿಕೆ ಆಗಿದ್ರೆ ಯಾರು ಕಾರಣ? ಹಣದುಬ್ಬರ ಜಾಸ್ತಿ ಆಗಿದ್ರೆ ಯಾರು ಕಾರಣ? ಇಟ್ಸ್ ಮಿಸ್ಟರ್ ನರೇಂದ್ರ ಮೋದಿಜಿ. ಇವತ್ತು ಬಡವರ ಬದುಕು ದುಸ್ತರ ಆಗಿದ್ರೆ, ಸಾಮಾನ್ಯ ಜನರ ಬದುಕು ದುಸ್ತರ ಆಗಿದ್ರೆ ಬೆಲೆ ಏರಿಕೆಯಿಂದ. ಒಂದು ಸನ್ನಿವೇಶ ನೆನಪು ಬರ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಮಾತಾಡ್ತಿರುವಾಗ ಈ ಮಾಧ್ಯಮದವ್ರಿಗೂ ಪ್ರಧಾನಮಂತ್ರಿ ಮೋದಿಯವ್ರಿಗೂ ಸಂಬಂಧ ಕಲ್ಪಿಸಿ ಒಂದು ವ್ಯಂಗ್ಯ ಚಿತ್ರ ಬಂದಿತ್ತು. ಅದನ್ನು ನಾನು ಕೇಳಿದೆ, ಈ ವ್ಯಂಗ್ಯ ಚಿತ್ರ ಎಲ್ಲಿಂದ ಬಂದಿತ್ತೆ? ನಮ್ಮ ಫೋನ್ಗೂ ಬಂದಿತ್ತು. ಇದು ವಿದೇಶದಿಂದ ಬಂದಿರೋ ವ್ಯಂಗ್ಯ ಚಿತ್ರಪ್ಪ ಇದು ಅಂದರು ಕೆಲವರು. ಅದೇನಂದರೆ ಒಂದು ಹಂದಿ, ಹಂದಿಗೆ ಮೋದಿಯವರು ಮುಖವಾಡ, ಆ ಹಂದಿ ಮಲ್ಕೊಂಡಿದೆ, ಆ ಹಂದಿ ಹೇಳಿ ಹೇಳಿ ಹಂದಿ ಮಲ್ಕೊಂಡಿದೆ, ಆ ಹಂದಿಗೆ ಮೋದಿಯವರು ಮಕ್ಕೋಡ ಹಾಕಿದ್ದಾರೆ. ಆ ಹಂದಿ ಎದೇನ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಖ್ಯಾತ ಟಿವಿ ಚಾನೆಲ್ಗಳು ಹೆಸರು ಕೊಟ್ಬಿಟ್ಟಿದ್ದಾರೆ. ಅವೆಲ್ಲ ಆ ಹಂದಿ 20 ಎದೆಗಳನ್ನು ಕೂಡ ಕಚ್ಕೊಂಡು ಹಾಲು ಕುಡಿತಾ ಇರುವ ವ್ಯಂಗ್ಯ ಚಿತ್ರ.
ನಾನು ನೋಡಿದೆ ಇದು ಎಲ್ಲಿಂದ ಬಂದಿರ್ಬೋದು ಅಂತ ನನ್ನ ಸ್ನೇಹಿತರಿಗೆ ಪಕ್ಕದಲ್ಲಿದ್ದವ್ರಿಗೆ ಕೇಳಿದೆ. ಇದು ವಿದೇಶದಿಂದ ಬಂದಿರ್ಬೋದು, ನಮ್ಮ ಸ್ವದೇಶಿಯರು ಹಾಕಿರೋದಲ್ಲಪ್ಪ ಇದು ಅಂತ ಹೇಳಿದರು. ಹಾಗೆ ಅದು ನೋಡಿಬಿಟ್ಟು ನನಗೆ ಭಾಳ ಬೇಸರ ಆಯಿತು. ನಮ್ಮ ಮಾಧ್ಯಮಗಳು ಅದರಲ್ಲೂ ಇತ್ತೀಚೆಗೆ, ಇದು 4-5 ವರ್ಷದಿಂದ ನೋಡಿದ್ದು, ಈಗಂತೂ ಅದು ನನಗೆ ಭಾಳ ಬೇಸರ ತಂತು. ಹಿಂಗಾಗಿದೆ ಕೆಲವು ಮಾಧ್ಯಮಗಳು, ಕೆಲವು ಪತ್ರಿಕೆಗಳು ಅಂತ. ಇದರಿಂದ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಅಪಾಯ. ನಿಮ್ಮ ಕಡೆ ಇದೆ ಅದು? ಈಗಲೂ ಫೋನ್ಗಳಲ್ಲಿ ಕೊಡ್ತೀವಿ, ಕೊಡಿ ಅದನ್ನು.